ಫ್ರೆಂಡ್ಸ್, ಹೇಗಿದ್ದೀರ ಎಲ್ಲರೂ? ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನಾವು ಇಡ್ಲಿ ಮಂಚೂರಿ ಹೇಗೆ ಮಾಡೋದು ಅಂತ ನೋಡುವ. ಅದಕ್ಕೆ ನಾನು 2 ಸ್ಪೂನು ಮೈದಾ ತಗೊಂಡಿದ್ದೇನೆ. ಅದಕ್ಕೇ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ತಗೊಳ್ಳುವ. ಮತ್ತು ರುಚಿಗೆ ಉಪ್ಪು, ಮತ್ತು ಚಿಲ್ಲಿ ಪೌಡರ್, ಪೆಪ್ಪರ್ ಪೌಡರ್, ಇದು ನಮ್ಮದು ಖಾರಕ್ಕೆ ತಕ್ಕ, ಮತ್ತು ಸ್ವಲ್ಪ ಸೋಯಿ ಸಾಸು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡು ನೀರಲ್ಲಿ. ನೋಡಿ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಈಗ ಇಡ್ಲಿಯನ್ನು ಕಟ್ ಮಾಡಿ ಹಾಕುವ. ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ, ಈಗ ಎಣ್ಣೆ ಕಾದಿದೆ. ಅದಕ್ಕೆ ಒಂದೊಂದು ಇಡ್ಲಿಯನ್ನು ಬಿಡುವ. ನೋಡಿ, ಎಲ್ಲ ಹಾಕಿದ್ದೇನೆ. ಆದರೆ ಸಾಕಾಗ್ತದೆ. ಇನ್ನು ತೆಗೆಯುವ. ಹೀಗೇನೆ ಎಲ್ಲ ಇಡ್ಲಿಯನ್ನು ಫ್ರೈ ಮಾಡಿ ತೆಗೆಯುವ. ನೋಡಿ, ಎಲ್ಲ ಫ್ರೈ ಮಾಡಿ ಆಯಿತು. ಈಗ ಇನ್ನೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕುವ. ಎಣ್ಣೆ ಹಾಕಿ ಅದಕ್ಕೆ ಸಣ್ಣಗೆ ಹೆಚ್ಚಿದ ಇಂಟು ಮತ್ತು ಬೆಳ್ಳುಳ್ಳಿಯನ್ನು ಹಾಕುವ. ಮತ್ತು ಸ್ವಲ್ಪ ಒಂದು ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೇನೆ. ಹಾಕ್ತೇನೆ. ಸ್ವಲ್ಪ ಒಂದೇನು ಹಾಕುವ. ಮತ್ತು ಸ್ವಲ್ಪ ಫ್ರೈ ಮಾಡುವ. ಸ್ವಲ್ಪ ಫ್ರೈ ಆಗಬೇಕು. ಇದಕ್ಕೆ ಕಟ್ ಮಾಡಿದ್ರೆ ಕ್ಯಾಪ್ಸಲ್ ಸ್ವಲ್ಪ ಫ್ರೈ ಮಾಡುವ. ಈಗ ಸಾಸ್ ಕಲರ್ ಹಾಕು. ಮೊದಲಿಗೆ ಟೊಮೆಟೊ ಸಾಸ್. ಟೊಮೆಟೊ ಸಾಸ್ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಚಿಲ್ಲಿ ಸಾಸ್, ಸ್ವಲ್ಪ ಸೋಯಿ ಸಾಸ್, ಮತ್ತು ಸ್ವಲ್ಪ ವಿನೆಗರ್. ಮತ್ತು ಪೆಪ್ಪರ್ ಪೌಡರ್. ಮತ್ತು ಸ್ವಲ್ಪ ಉಪ್ಪು ಹಾಕಿ. ಉಪ್ಪು ಸ್ವಲ್ಪನೇ ಹಾಕಿ, ಯಾಕಂತೇಳಿದ್ರೆ ಇಡ್ಲಿಯಲ್ಲಿ ಸಹ ನಾವು ಉಪ್ಪುಂಟು, ಮತ್ತು ಸಾಸಲ್ಲಿ ಸೊಪ್ಪಿದೆ. ನೋಡಿ, ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ. ಇದಕ್ಕೆ ಮಾಡಿಟ್ಟ ಇಡ್ಲಿ ಪಕೋಡ ಸಾಸ್. ನೋಡಿ, ಇಷ್ಟಾದರೆ ಸಾಕು. ಈಗ ಸರ್ವ್ ಮಾಡುವ. ಚೆನ್ನಾಗಿ ತಿನ್ನಿಕ್ಕೂ ಅಷ್ಟೇ ರುಚಿಯಾಗಿರ್ತದೆ. ಮತ್ತು ಇದು ಬೇಗ ಮಾಡ್ಬೋದು, ಕ್ವಿಕ್ ಆ್ಯಂಡ್ ಈಸಿ. ಸ್ಪ್ರಿಂಗ್ ಆನಿಯನ್ ಇದ್ದರೆ ಸ್ವಲ್ಪ ಸ್ಪ್ರಿಂಕಲ್ ಮಾಡ್ಬೋದು, ನನ್ನ ಹತ್ರ ಇರಲಿಲ್ಲ, ಅದಕ್ಕೋಸ್ಕರ ನಾನು ಹಾಕಲಿಲ್ಲ. ಓಕೆ, ಬಿಸಿ ಬಿಸಿಯಾದ ಇಡ್ಲಿ ಮಂಚೂರಿಯನ್ ರೆಡಿ. ಹೇಗಿದೆ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.